ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಿಮ್ಗೆ ಇಡ್ಲಿ ಮಾಡೋದು ಹೆಂಗಂತ ಹೇಳ್ತೀನಿ. ನಾನು ಹೇಳೋ ಮೆಥಡೊಳಗೆ ನೀವು ಇಡ್ಲಿ ಮಾಡಿರಿ. ಹಿಟ್ಟನ್ನು ಮಸ್ತ್ ಫರ್ಮೆಂಟ್ ಆಗ್ತೈತಿ, ಆಮೇಲೆ ಸಾಫ್ಟ್ ಇರುವಂಥ ಇಡ್ಲಿ ರೆಡಿ ಆಗ್ತವ. ಇಡ್ಲಿ ಜೊತೆನ ನಿಮಗೆ ನಾನು ಇವತ್ತು ಹೋಟೆಲ್ ಸ್ಟೈಲ್ ನೀರು ಚಟ್ನಿ ಮಾಡೋದು ಹೆಂಗಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನಾನು ಇಡ್ಲಿನ ರವಾ ಯೂಸ್ ಮಾಡಿ ಮಾಡಾಕತ್ತೀನಿ. ಕಿರಾಣಿ ಸ್ಟೋರ್ ಒಳಗೆ ಇಡ್ಲಿ ರವಾ ಅಂತ ಈಸಿಲಿ ಅವೈಲೇಬಲ್ ಇರ್ತೈತಿ. ನೋಡಿರಿ ಎಷ್ಟು ಬಾರಿಕ್ ಇರುವಂಥ ರವಾ ಐತಿದೆ. ಈ ರವಾದಲ್ಲೇ ಇಡ್ಲಿ ಮಾತ್ರ ಮಸ್ತ್ ಸಾಫ್ಟ್ ಬರ್ತಾವ್ರಿ, ಫರ್ಮೆಂಟು ಮಸ್ತ್ ಆಗ್ತೈತಿ. ಹಿಟ್ಟು ಅಕ್ಕಿ ನೆನೆ ಹಾಕಿ ರುಬ್ಬೋದು ಇನ್ಬೇಡ, ಈ ಥರ ರವಾನ ಯೂಸ್ ಮಾಡಿರಿ. ನಾನು 4 ಕಪ್ನಷ್ಟು ಇಡ್ಲಿ ರವಾ ತೊಗೊಂಡೀನಿ. 4 ಕಪ್ ಇಡ್ಲಿ ರವಾ ತೊಗೊಂಡ್ರೆ 1 ಕಪ್ ಉದ್ದಿನ ಬ್ಯಾಳಿ, 1/2 ಕಪ್ಕಿನ್ನ ಕಡಿಮೆ ಸಾಬುದಾನಿ, ಆಮೇಲೆ 1 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಅವಲಕ್ಕಿ, 1 ಸ್ಪೂನ್ನಷ್ಟು ಮೆಂತ್ಯ ಕಾಳು ತೊಗೊಂಡೇನ್ರಿ. ಉದ್ದಿನ ಬ್ಯಾಳಿ, ಸಾಬುದಾನಿ ಮತ್ತು ಮೆಂತ್ಯ ಕಾಳನ್ನು ಫಸ್ಟ್ ನೆನೆಸ್ಕೋಬೇಕು. ಅವಲಕ್ಕಿ ಒಂದು 10-15 ನಿಮಿಷ ನೆನೆದ್ರೆ ಸಾಕಾಗ್ತೈತಿ. ಅವಲಕ್ಕಿನ ನಾನು ಹಿಟ್ಟು ರುಬ್ಬು ಮುಂದೆ ನೆನೆ ಹಾಕ್ಕೋತೀನಿ. ಈಗ ಫಸ್ಟ್ ಏನೈತಲ್ಲ ರವಾ ಐತಲ್ರಿ, ಇದನ್ನ ಫಸ್ಟ್ ಒಂದು ಸರಿ ವಾಶ್ ಮಾಡ್ಕೋಬೇಕು. 4 ಕಪ್ನಷ್ಟು ರವಾ ತೊಗೊಂಡು ಇವನ್ನ ವಾಶ್ ಮಾಡ್ಕೋತೀನಿ. ನಾರ್ಮಲ್ ಇರುವಂಥ ನೀರು ಹಾಕಿ ಒಂದು ಸಾರಿ ಅಷ್ಟು ಜಸ್ಟ್ ವಾಶ್ ಮಾಡ್ಕೋರಿ. ಈಗ ನಾವು ಉದ್ದಿನ ಬ್ಯಾಳಿ ಏನು ನೆನೆಸ್ಕೋತೇವಲ್ರಿ, ನಾರ್ಮಲಾಗಿ ಇಡ್ಲಿ ಮಾಡುವಾಗ ಉದ್ದಿನ ಬ್ಯಾಳಿ ಒಂದು 5-6 ತಾಸು ನೆನೆದ್ರೆ ಸಾಕಾಗ್ತೈತಲ್ಲ. ಸೊ ಆವಾಗನ ಈ ರವಾನ ನೆನೆ ಹಾಕಿ ಇಟ್ಬಿಡ್ಬೇಕ್ರಿ. ಇದ್ರ ತುಂಬ ನೀರು ಹಾಕಿ ಈ ರವಾನು ನೆನೆಸ್ಕೋತೇನೆ ನಾನು. ಅಂದ್ರೆ ನಾವು ನೆಕ್ಸ್ಟು ಉದ್ದಿನ ಬ್ಯಾಳಿ ಏನು ರುಬ್ಬು ಮಟನು ಈ ರವಾ ನೀರೊಳಗನೆ ಇರ್ಬೇಕು. ನೆಕ್ಸ್ಟ್ ಉದ್ದಿನ ಬ್ಯಾಳಿ, ಸಾಬುದಾನಿ ಮತ್ತು ಮೆಂತ್ಯ ಕಾಳನ್ನು ನೆನೆಸ್ಕೋತೀನಿ. ಇವಿಷ್ಟು ಏನೈತಲ್ಲ ಒಂದು 5-6 ತಾಸು ನೆನೆದ್ರೆ ಸಾಕಾಗ್ತೈತಿ. ಸೊ ಇವನ್ನಷ್ಟು ನಾನು ಫಸ್ಟ್ ಒಮ್ಮೆ ವಾಶ್ ಮಾಡಿ ನೆಕ್ಸ್ಟ್ ಇದರೊಳಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನೆನೆಗಿಡ್ತೀನಿ. ನೀರೊಂದು ಸ್ವಲ್ಪ ಜಾಸ್ತಿನೇ ಹಾಕ್ರಿ, ಉದ್ದಿನ ಬೇಳೆ ಸೈಜ್ ಒಳಗೆ ಡಬಲ್ ಆಗ್ತವೆ. ಇವೆಲ್ಲ ನೆನೆ ಹಾಕಿಟ್ಟು 5-6 ತಾಸು ಮೇಲೆ ಆಗೈತ್ರಿ. ನೆಕ್ಸ್ಟ್ ಇದ್ರೊಳಗೆ ಅವಲಕ್ಕಿ ಕೂಡಿಸ್ಕೊಂಬಿಡೋಣ ಅಂತ. ಅವಲಕ್ಕಿನೂ ನೋಡಿರಿ ಭಾಳ ತೊಗೊಳಕ್ಕೆ ಹೋಗಬೇಡ್ರಿ. 1 ಕಪ್ ಉದ್ದಿನ ಬೇಳೆ ತೊಗೊಂಡ್ರೆ 1/2 ಕಪ್ಕಿನ್ನ ಒಂಚೂರು ಜಾಸ್ತಿ ಅವಲಕ್ಕಿನ ತೊಗೊರಿ. ಅವಲಕ್ಕಿ 15-20 ನಿಮಿಷ ನೆನೆದ್ರೆ ಸಾಕಾಗ್ತೈತಿ. ಸೊ ನೋಡಿರಿ ಅವಲಕ್ಕಿನೂ ಚಲೋ ನೆನೆದವ. ಈಗ ಇವನ್ನಷ್ಟೂ ರುಬ್ಕೊಂಬಿಡೋಣಂತ. ರುಬ್ಬೋವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ರುಬ್ರಿ. ನಾ ಕೆಲವೊಮ್ಮೆ ಏನು ಮಾಡ್ತೇನೆ ಅಂತಂದ್ರೆ ಈ ಉದ್ದಿನ ಬೇಳೆ ಏನು ನೆನೆಸ್ಕೊಂಡಿರ್ತೇನಲ್ಲ ಅದ ನೀರು ಹಾಕಿ ರುಬ್ತೀನಿ. ಇಲ್ಲಾಂದ್ರೆ ನೀವು ನಾರ್ಮಲ್ ನೀರನ್ನು ಯೂಸ್ ಮಾಡ್ಬೋದು ರುಬ್ಬೋವಾಗ. ಆದರೆ ಭಾಳಷ್ಟು ನೀರು ಹಾಕೊಳಕ್ಕೆ ಹೋಗಬೇಡ್ರಿ, ಅಗದಿ ಫೈನಾಗಿ ರುಬ್ಕೋಬೇಕು. ಈ ಇಡ್ಲಿ ಹಿಟ್ಟು ಚಲೋ ಫರ್ಮೆಂಟ್ ಆಗಬೇಕಂದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದ್ರೆ ಒಂದು ಬೆಳ್ಳುಳ್ಳಿ ಬ್ಯಾಳಿ ಹಾಕೋಬೇಕ್ರಿ. ಅದನ್ನು ಸಿಪ್ಪಿ ಸುಲ್ದು ಹಾಕ್ರಿ. ಇಡ್ಲಿ ಹಿಟ್ಟು ಚಲೋ ಫರ್ಮೆಂಟ್ ಆಗಲ್ಲ ಅನ್ನೋರ ಒಂದು ಬೆಳ್ಳುಳ್ಳಿ ಬೆಳೆ ಹಾಕಿ ನೋಡ್ರಿ ನೀವು. ನೆಕ್ಸ್ಟ್ ಡೇ ಅನ್ನೋರಾಗನ ಇಡ್ಲಿ ಹಿಟ್ ಮಸ್ತ್ ಫರ್ಮೆಂಟ್ ಆಗಿರ್ತೈತಿ, ಸೈಜ್ ಒಳಗೆ ಡಬಲ್ ಆಗಿರ್ತೈತಿ, ಇಡ್ಲಿನೂ ಅಗದಿ ಸಾಫ್ಟ್ ಆಗಿನೇ ಬರ್ತವೆ. ಈಗ ನೋಡ್ರಿ ಉದ್ದಿನ ಬೇಳೆ ರುಬ್ಕೊಂಡೇನ ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡೇನಿ, ಆಮೇಲೆ ಅಗದಿ ಫೈನಾಗಿ ರುಬ್ಕೊಂಡೇನ್ರಿ. ನೆಕ್ಸ್ಟ್ ಉದ್ದಿನ ಬೇಳೆನ ಇನ್ನೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದುಬಿಡ್ತೀನಿ. ಈ ಮಿಕ್ಸರ್ ಜಾರ್ ಇರ್ತೈತಲ್ಲ ಅದನ್ನು ತೊಳೆದು ಆ ನೀರನ್ನು ಒಂದು ಸ್ವಲ್ಪ ಹಾಕೊಳಾಗತ್ತೀನಿ. ಈಗ ನೆಕ್ಸ್ಟ್ ರವಾ ಇರ್ತೈತಲ್ಲ, ರವಾ ಒಳಗಿಂದ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಜಸ್ಟ್ ಒಂದು ಸ್ಲೋಪ್ ಒಳಗೆ ಇಟ್ಟರೆ ನೀರು ಬಸಿತೈತ್ರಿ, ಇಲ್ಲಾಂದ್ರೆ ಈ ಥರ ನೀವು ಸ್ವಲ್ಪ ಸ್ವಲ್ಪ ರವಾನ ಹಿಂಗೆ ನೀರೆಲ್ಲ ಹಿಂಡಿ ಈ ಉದ್ದಿನ ಬೇಳೆ ಒಳಗೆ ಕೂಡಿಸ್ಕೊಂಬಿಡ್ಬೇಕ್ರಿ. ಆಮೇಲೆ ನೀರು ಎಷ್ಟಾಗ್ತೈತೆ ನೋಡಿ ಅಷ್ಟು ಅಷ್ಟು ತೆಗೆದುಬಿಡ್ರಿ ರವಾ ಒಳಗಿಂದ, ಯಾಕಂದ್ರೆ ಹಿಟ್ಟು ಭಾಳ ಮೆತ್ತಗಾಗ್ಬಿಡ್ತೈತೆ ಆಮೇಲೆ. ಸೊ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡೋಕ್ಕೆ ಸ್ಪೂನಾದ್ರೂ ಯೂಸ್ ಮಾಡಿರಿ, ಇಲ್ಲ ಕೈಯಿಂದಾದರೂ ಮಿಕ್ಸ್ ಮಾಡ್ಬೋದು. ಉದ್ದಿನ ಬೇಳೆ ರುಬ್ಬಿದ್ದು ಮತ್ತು ಇಡ್ಲಿ ರವಾ ಎರಡು ಕರೆಕ್ಟಾಗಿ ಕಂಬೈನ್ ಆಗಬೇಕ್ರಿ. ಟೈಮ್ ಹಚ್ಚಿ 1-2 ನಿಮಿಷದವರೆಗೂ ಇದನ್ನು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡಿರಿ. ಅಂದ್ರೆ ಒಂಚೂರು ಗಂಟೆ ಇರಲಾರ್ದಂಗೆ ಇಡ್ಲಿ ಇಟ್ಟು ರೆಡಿ ಆಗ್ತೈತಿ. ಇದನ್ನು ಮಿಕ್ಸ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಮೇಲೆ ಏನಾರು ಮುಚ್ಚಳ ಮುಚ್ಚಿ ಇಲ್ಲಾಂದ್ರೆ ಒಂದು ಸ್ಟೀಲಿನ ಡಬ್ಬಿ ಒಳಗೆ ಹಾಕಿ ಡಬ್ಬಿ ಬಾಯ್ ಕ್ಲೋಸ್ ಮಾಡಿನೂ ಇಡ್ಬೋದು. ಇದನ್ನು ನೀವು ಓವರ್ ನೈಟ್ ಫಾರ್ಮೆಂಟಾಗಿ ಹಾಕಿಡ್ಬೇಕು. 10-12 ತಾಸು ಇಡಬೇಕಾಗ್ತೈತಿ. ಚಳಿಗಾಲ ಇತ್ತಂತಂದ್ರೆ ಇನ್ನೂ 1 ತಾಸು ಅಥವಾ 1.5 ತಾಸು ಎಕ್ಸ್ಟ್ರಾ ಟೈಮ್ ಕೊಡ್ರಿ. ಈ ಹಿಟ್ಟನ್ನ ವಾರ್ಮ್ ಇರುವಂಥ ಪ್ಲೇಸ್ ಒಳಗೆ ಇಟ್ಟರೆ ಬೆಳಗ್ಗೆ ಏನೋರಾಗ ಮಸ್ತ್ ಫಾರ್ಮೆಂಟ್ ಆಗಿರ್ತೈತಿ. ಸೊ ಇದು ನೆಕ್ಸ್ಟ್ ಡೇ ಪ್ರೋಸೆಸ್. ಹಿಟ್ಟು ನೋಡಿರಿ ಮಸ್ತ್ ಉಬ್ಬೈತಿ. ಈ ಹಿಟ್ಟಿಗೆ 1 ಸ್ಪೂನ್ನಷ್ಟು ಉಪ್ಪು ಹಾಕೊಳಾಗತ್ತೆ ನಾನು. ಉಪ್ಪು ಹಾಕ್ಕೊಂಡನ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇಡ್ಲಿ ಹಿಟ್ಟು ಏನಂತಂದ್ರೆ ಭಾಳಷ್ಟು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು, ಇದ್ರಾಗಿನ ಏರ್ ಬಬಲ್ಸ್ ಎಲ್ಲ ಹೋಗ್ಬಿಡ್ತವೆ, ಇಡ್ಲಿ ಅಷ್ಟು ಸಾಫ್ಟಾಗಿ ಬರೋದಿಲ್ಲ ಆಮೇಲೆ. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೊಂಡಾಗಿನ ಇಡ್ಲಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ಬೋದು ನಾವು. ಸೊ ಇಡ್ಲಿ ಹಿಟ್ಟಂತ್ರಿ ರೆಡಿ ಆಗೈತಿ. ನಿಮ್ಗೆ ಹೋಟೆಲ್ ಸ್ಟೈಲ್ ಒಳಗೆ ನೀರು ಚಟ್ನಿ ಮಾಡೋದು ಹೆಂಗಂತ ಹೇಳ್ತೀನಿ ಬರ್ರಿ. ಈ ಚಟ್ನಿಗೆ ಹುರಿದಿದ್ದ ಶೇಂಗಾ ಬೇಕಾಗ್ತೈತ್ರಿ. ಅದಕ್ಕೆ ಫಸ್ಟ್ ಶೇಂಗಾನ ಹುರ್ಕೊಂಡು ತೆಗೆದ್ಬಿಡ್ತೀನಿ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಹುರಿದಿದ್ದ ಶೇಂಗಾ ಇತ್ತಂದ್ರೆ ಅದನ್ನು ಯೂಸ್ ಮಾಡ್ಬೋದು. ನಾನು 1 ಕಪ್ನಷ್ಟು ಶೇಂಗಾ ತೊಗೊಂಡೇನಿ. ನಿಮ್ಗೆ ಆಮೇಲೆ ತೋರಿಸ್ತೇನೆ ರೀ ನಾನು ಶೇಂಗಾ ಪುಟಾಣಿ ಅಥವಾ ಕೊಬ್ಬರಿನ ಎಷ್ಟೆಷ್ಟು ಹಾಕ್ಬೇಕಂತ. ನೀವು ಯಾವ ಕಪ್ಪಲೆ ಶೇಂಗಾ ತೊಗೊಂಡಿರ್ತೀರಲ್ಲ ಅದ ಕಪ್ಪಲೆ ಉಳಿದಿದ್ದೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಬೇಕಾಗ್ತೈತಿ. ಈ ಶೇಂಗಾ ನೋಡಿರಿ ಸಿಪ್ಪಿ ಬಿಚ್ಚೈತಿ, ಆಮೇಲೆ ಕರೆಕ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆಗೈತಿ. ಇವನ್ನ ತೆಗೆದ್ಬಿಡ್ತೀನಿ, ಸಿಪ್ಪಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡೋಣಂತ. ನೆಕ್ಸ್ಟ್ ಇದ ಪ್ಯಾನೊಳಗೆ ಒಂದು ಸ್ವಲ್ಪ ಆಯಿಲ್, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಳಾಗತ್ತೀನಿ.
ಒಂದು ಉಳ್ಳಾಗಡ್ಡಿ ಅಂದರೆ ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ರಫ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರದ್ದು ಅದಾವಲ್ಲ ನೋಡ್ಕೊಂಡು ಹಾಕ್ರಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಬೆಳ್ಳುಳ್ಳಿ 10-12 ತೊಗೊಂಡಿನಿ, ಒಂದು 1/2 ಇಂಚಿನಷ್ಟು ಶುಂಠಿ, ಆಮೇಲೆ ಹುಣಸೆಹಣ್ಣು ತೊಗೊಂಡೇನಿ ರೀ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂತಂದ್ರೆ ನೀವು ಒಂಚೂರು ಲಿಂಬೆಹಣ್ಣು ಹಿಂಡ್ಕೋಬೋದು. ನೆಕ್ಸ್ಟ್ ಕರಿಬೇವು ಹಾಕ್ಕೊಳಕತ್ತೀನಿ. ಇವೆಲ್ಲನೂ ಸ್ವಲ್ಪ ಹುರ್ಕೋಬೇಕ್ರಿ ಚಲೋತ್ತಂಗೆ ಫ್ರೈ ಆಗಿಂದನ ನೆಕ್ಸ್ಟ್ ಚಟ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣಂತ. ಸೊ ಇದೆಲ್ಲ ಫ್ರೈ ಆಗೈತಿ. ನೆಕ್ಸ್ಟ್ ಇದು ಪೂರ್ತಿ ತಣ್ಣಗಾಗಿಂದನ ಚಟ್ನಿ ಮಾಡ್ಕೊಂಬಿಡೋಣಂತ. ಬಿಸಿ ಇದ್ದಾಗ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಚಟ್ನಿ ಭಾಳ ಬೇಗ ಕೆಟ್ಟುಬಿಡ್ತೈತಿ. ಈಗಿದ್ದಷ್ಟು ಮಿಕ್ಸರಾಗ ಹಾಕ್ಕೊಳಕತ್ತೀನಿ. ಇದರೊಳಗನ್ನ ಶೇಂಗಾ, ಕೊಬ್ಬರಿ ಮತ್ತು ಪುಟಾಣಿ ಹಾಕ್ಕೋಬೇಕಾಗ್ತೈತಿ. ನಾನು 1 ಕಪ್ನಷ್ಟು ಶೇಂಗಾ ತೊಗೊಂಡೇನಿ, ಹುರಿದೆಲ್ಲ ಸಿಪ್ಪಿ ಬಿಡಿಸಿದ್ದ. ಆಮೇಲೆ 1/2 ಕಪ್ನಷ್ಟು ಪುಟಾಣಿ ತೊಗೊಂಡೇನಿ. ನೆಕ್ಸ್ಟ್ 1 ಕಪ್ನಷ್ಟು ಹಸಿ ಕೊಬ್ಬರಿ ರೀ ಇದೆ, ಹಸಿ ಕೊಬ್ಬರಿ ಇದ ಮೇಲಿನ ಸಿಪ್ಪಿ ತೆಗೆದು ತೊಗೊಂಡೇನಿ ನಾನು. 1 ಕಪ್ನಷ್ಟು ಹಾಕೋರಿ. ಈಗ ಇದಕ್ಕೊಂದು 1/2 ಸ್ಪೂನ್ನಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ 1 ಕಪ್ನಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ರುಬ್ಕೊಂಬರ್ಬೇಕು. ಆಮೇಲೆ ಇದ್ರೊಳಗೆ ನಾನು ಕೊತ್ತಂಬರಿ ಹಾಕ್ಕೋತೀನಿ. ಸೊ ಈಗ ಕೊತ್ತಂಬರಿ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ರುಬ್ಕೊಂಡ್ಬಿಡ್ತೀನಿ. ನಿಮಗೆ ಎಷ್ಟು ಸಣ್ಣಗೆ ಬೇಕು ನೋಡಿ ಅಷ್ಟು ಸಣ್ಣಗೆ ಚಟ್ನಿ ಮಾಡ್ಕೋಬೋದು. ಕೆಲವೊಬ್ಬರು ಚಟ್ನಿ ತರಿತರಿಯಾಗಿ ಇದ್ರೇ ಇಷ್ಟಪಡ್ತಾರೆ, ಆಮೇಲೆ ಕೆಲವೊಬ್ಬರು ಫೈನಾಗೆ ರುಬ್ಬಿದ ಚಟ್ನಿ ಇಷ್ಟಪಡ್ತಾರೆ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಮಾಡ್ಕೋಬೋದು. ಸೊ ನೋಡಿರಿ, ಕೊತ್ತಂಬರಿ ಹಾಕಿದ್ದಾನ ಇನ್ನೊಂದು ರೌಂಡ್ ರುಬ್ಬಿ ಆಗಿಂದ ಒಂದು ಬೌಲಿಗೆ ತೆಗೆದು ಬಿಡ್ತೇನೆ ಇದನ್ನ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಅಂತ. ಇದರೊಳಗೆ ಒಂದು 2 ಸ್ಪೂನ್ನಷ್ಟು ಆಯಿಲ್, ಒಂದು 1/2 ಸ್ಪೂನ್ ಸಾಸಿವೆ ಹಾಕ್ಕೊಡೇನಿ. ಸಾಸಿವೆ ಸಿಡ್ದಿಂದ ಇದರೊಳಗೆ 1/2 ಸ್ಪೂನ್ನಷ್ಟು ಉದ್ದಿನ ಬೇಳೆ, ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೀನಿ. ಸೊ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಆಮೇಲೆ ಇದ್ರೊಳಗೆ ಹಾಕಿದ ಸಾಸಿವೆ ಹೊತ್ಸಾಕ್ ಹೋಗ್ಬೇಡ್ರಿ, ಚಟ್ನಿ ಕಹಿ ಕಹಿ ಟೇಸ್ಟ್ ಬರ್ತೈತೆ ಸಾಸಿವೆ ಹೊತ್ತಿತ್ತಂದ್ರೆ. ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ. ಈ ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಳ್ಳುವಾಗ ಗ್ಯಾಸ್ ಆಫನ್ನ ಇರಲಿ. ಆಮೇಲೆ ಮೆಣಸಿನ್ಕಾಯಿ ಭಾಳಷ್ಟು ಫ್ರೈ ಆಗಿಬಿಡ್ತಾವೆ ರೀ, ಕರ್ರಗೆ ಆಗಿಬಿಡ್ತಾವವ, ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮೆಣಸಿನ್ಕಾಯಿ ಚಲೋ ರೋಸ್ಟ್ ಆಗಿರ್ತಾವೆ. ಸೊ ಇದು ಒಗ್ಗರಣೆ ರೆಡಿ ಆಗೈತಿ, ಇದನ್ನ ಚಟ್ನಿ ಜೊತೆ ಇಮಿಡಿಯೇಟ್ ಸೇರಿಸ್ಬೋದು ಬಿಸಿ ಇದ್ದಾಗನ. ಇಲ್ಲಪ್ಪ ಅಂತಂದ್ರೆ ಇದು ಒಗ್ಗರಣೆನ ಸ್ವಲ್ಪ ಆರಿಸ್ಕೊಂಡು ಚಟ್ನಿ ಜೊತೆ ಸೇರಿಸ್ರಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದು ಭಾಳಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇಡ್ಲಿ ಜೊತೆ ನೀರು ಚಟ್ನಿ ರೆಡಿ ಆಗ್ತೈತಿ. ಆಮೇಲೆ ಇದರ ಟೇಸ್ಟ್ ನೋಡಿರಿ, ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈಗ ಇಡ್ಲಿ ಪ್ಲೇಟ್ಸ್ ಅಷ್ಟಕ್ಕೂ ಆಯಿಲ್ ಹಚ್ಕೊಂಬಿಡ್ತೀನಿ. ಫಸ್ಟ್ ಟೈಮ್ ಇಡ್ಲಿ ಹಿಟ್ಟು ಹಾಕೋವಾಗ ಪ್ಲೇಟ್ಸಿಗೆ ಅಷ್ಟಕ್ಕೂ ಆಯಿಲ್ ಹಚ್ಚಿನ ಹಾಕ್ರಿ, ಬೇಕಾದ್ರೆ ನೆಕ್ಸ್ಟ್ ಟೈಮ್ ನೀವು ಆಯಿಲ್ ಹಚ್ಚಲಿಲ್ಲ ಅಂದ್ರೂ ನಡೀತೈತಿ. ಈಗ ಕರೆಕ್ಟಾಗಿ ಇದು ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡು ಇಡ್ಲಿ ಹಿಟ್ಟು ಹಾಕ್ಕೊಂಬಿಡ್ಬೇಕು. ಆಮೇಲೆ ತುಂಬ ಇಡ್ಲಿ ಹಿಟ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ, ಒಂಚೂರು ಈ ಥರ ಗ್ಯಾಪ್ ಬಿಟ್ಟು ಹಾಕೋರಿ. ಅಂದರೆ ಇಡ್ಲಿ ಉಬ್ಬಂದ್ರೆ ಕರೆಕ್ಟ್ ಸೈಜ್ ಬರ್ತೈತಿ, ಅಥವಾ ಕುದಿಯೋವಾಗ ಏನಾಗ್ತೈತೆ ಅಂದ್ರೆ ಹಿಟ್ಟು ಕೆಳಗೆ ಬೀಳೋ ಚಾನ್ಸಸ್ ಇರ್ತೈತಿ ನೀರೊಳಗೆ. ಆಮೇಲೆ ಈ ಇಡ್ಲಿ ಪ್ಲೇಟ್ಸ್ ಇಡುವಾಗ ನೀರು ಏನೈತಲ್ಲ ಚಲೋ ಕುದಿತಿರ್ಬೇಕ್ರಿ. ಅದು ನೀವು ಫಸ್ಟ್ ಪ್ಲೇಟ್ ಇಟ್ಟು ಆಮೇಲೆ ಗ್ಯಾಸ್ ಆನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀರು ಚಲೋ ಕುದಿಯುವಾಗನ ಇಡ್ಲಿ ಪ್ಲೇಟ್ಸ್ ಅಷ್ಟೂ ಇಟ್ಟು ಒಂದು 10 ಮಿನಿಟ್ಸ್ವರೆಗೂ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಮಸ್ತ್ ಇಡ್ಲಿ ರೆಡಿ ಆಗ್ತಾವ್ರಿ. ನೋಡಿರಿ ಇಡ್ಲಿ ಚಲೋ ತಂಗಿನ ಉಬ್ಬ್ಯಾವ. ಆಮೇಲೆ ಈ ಥರ ಚಾಕುವಿಂದ ಚೆಕ್ ಮಾಡಿದ ಕೂಡಲೇ ಹಿಟ್ಟು ಒಂಚೂರು ಅಂಟ್ಕೋಬಾರ್ದ್ರೆ ಚಾಕುಗೆ, ಅಂದರೆ ಇಡ್ಲಿ ಕರೆಕ್ಟಾಗಿ ಭೇದ ಬಂದಂಗೆ. ಈಗ ಇವನು ತೆಗೆದಿಡ್ತೀನಿ, ತೆಗ್ದ ಒಂದು 5 ಮಿನಿಟ್ಸ್ ಬಿಡ್ರಿ. ಅಂದರೆ ಭಾಳ ಬಿಸಿ ಇದ್ದಾಗನ ಇಡ್ಲಿ ಪ್ಲೇಟ್ಸ್ ಒಳಗಿಂದ ಇಡ್ಲಿ ತೆಗಿಯಕ್ಕೆ ಹೋಗ್ಬೇಡ್ರಿ, ಅಂದರೆ ಅಂಟ್ಕೊಂಬಿಟ್ಟಿರ್ತಾವ, ಕರೆಕ್ಟಾಗಿ ಇಡ್ಲಿನೂ ಹೊರಗೆ ಬರೋದಿಲ್ಲ. ಸೊ ಒಂಚೂರು ಆರಿದ ಕೂಡಲೇ ಇದಷ್ಟೂ ಇಡ್ಲಿನೂ ತೆಗೆದು ಬಿಡಬೇಕು. ನೋಡಿರಿ ನನ್ನ ಹತ್ರ ಈ ಥರ ಸ್ಪೂನ್ಲೇನ ನಾನು ತೆಗಿತೀನಿ, ಇಡ್ಲಿ ಯೂಶ್ವಲಿ ಇದೇ ಥರ ಸ್ಪೂನ್ಲೇ ತೆಗಿತಾರೆ, ಅಂದರೆ ಕರೆಕ್ಟಾಗಿ ಇಡ್ಲಿ ಬರ್ತಾವೆ. ನೋಡಿರಿ ಎಷ್ಟು ಚಲೋ ಸಾಫ್ಟ್ ಇರುವಂಥ ಇಡ್ಲಿ ರೆಡಿ ಆಗ್ಯಾವ. ಎಷ್ಟು ಟ್ರೈ ಮಾಡಿದರೂ ಇಡ್ಲಿ ಸಾಫ್ಟಾಗಿ ಬರವಲ್ದು ಅಥವಾ ಹಿಟ್ಟು ಕರೆಕ್ಟ್ ಫರ್ಮೆಂಟ್ ಆಗವಲ್ದು ಅಂತಂದ್ರೆ ನಾನು ಹೇಳೋ ಮೆಥಡೊಳಗೊಮ್ಮೆ ನೀವು ಇಡ್ಲಿ ಮಾಡಿ ನೋಡಿರಿ, ಹಿಟ್ಟು ಮಸ್ತ್ ಫರ್ಮೆಂಟ್ ಆಗ್ತೈತಿ, ಆಮೇಲೆ ಅತಿ ಸಾಫ್ಟ್ ಇರುವಂಥ ಇಡ್ಲಿ ರೆಡಿ ಆಗ್ತವೆ. ಈ ಇಡ್ಲಿ ಜೊತೆ ಆಲ್ವೇಸ್ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ತೆಳ್ಳಗೆ ಇರುವಂಥ ಚಟ್ನಿ, ಆಮೇಲೆ ಮಸ್ತ್ ಟೇಸ್ಟಿ ಇರುವಂಥ ಸಾಂಬಾರು. ಇವತ್ತು ನಿಮ್ಗೆ ಚಟ್ನಿ ರೆಸಿಪಿ ಅಂತಲೂ ನಾನು ಹೇಳೇನಿ. ಆಮೇಲೆ ನೆಕ್ಸ್ಟ್ ಬರುವಂಥ ವೀಡಿಯೋಸೊಳಗೆ ಇಡ್ಲಿಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಸಾಂಬಾರು ರೆಸಿಪಿ ನಮ್ಮ ಮನೆಯೊಳಗೆ ನಾನು ಹೆಂಗೆ ಮಾಡ್ತೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಒಂದು ಸಾಂಬಾರು ರೆಸಿಪಿ ಐತಿ, ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಆದರೆ ಈ ಇಡ್ಲಿ ಸಾಂಬಾರು ರೆಸಿಪಿನ ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಸೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.